ನಮಸ್ಕಾರ ಕನ್ನಡ ರುಚಿ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಅವಲಕ್ಕಿ ಖಾರ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಮಕ್ಕಳು ಅದನ್ನು ಇವಾಗ ವೀಕೆಂಡ್ ಬಂತಲ್ಲ ನಾಳೆ ಸ್ಯಾಟರ್ಡೆ ಶನಿವಾರ ಸ್ಕೂಲ್ ರಜಾ ಇರುತ್ತೆ ಸೊ ಹಾಗಾಗಿ ಏನಾದರೂ ತಿನ್ನೋದಕ್ಕೆ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಪೇಪರ್ ಅವಲಕ್ಕಿ ಒಂದು 1/2 ಕೆಜಿ ಅಷ್ಟು ಮಾಡ್ತಾ ಇದ್ದೀನಿ ಹೊರಗಡೆದು ಅದು ಇದು ತಿನ್ನೋ ಬದಲು ಆರಾಮಾಗಿ ಮನೆಯಲ್ಲಿ ಈ ಥರ ಏನಾದರೂ ಮಾಡಿಟ್ಟರೆ ಮಕ್ಕಳು ಆರಾಮಾಗಿ ತಿಂತಾರೆ ನಮಗೂ ಏನಾದರೂ ಸಂಜೆ ಟೈಮಲ್ಲಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಏನಾದರೂ ಸ್ನ್ಯಾಕ್ಸ್ ಟೈಮಲ್ಲಿ ಹಾಕ್ಕೊಂಡು ತಿನ್ಬೋದು ಈ ಥರ ಪೇಪರ್ ಅವಲಕ್ಕಿ ಅಥವಾ ಕಡಲೆಪುರಿ ಇಲ್ಲಾಂದರೆ ಏನಾದರೂ ರೈಸ್ ಲಡ್ಡು ಆ ಥರ ಏನಂದರೆ ರವೆ ಲಡ್ಡು ಆ ಥರ ಏನಾದರೂ ಮಾಡಿಟ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನನಗೆ ಏನಾದರೂ ತಿನ್ಬೇಕು ಅನಿಸ್ತಾ ಇರುತ್ತೆ ಸಂಜೆ ಟೈಮಲ್ಲಿ ಸೊ ಈ ಥರ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಸ್ವಲ್ಪ ಜೊತೆಗಿರುವ ಬೆಳ್ಳುಳ್ಳಿ ಕಡಲೆ ಬೀಜ ಮತ್ತು ಕಬ್ಬಿನ ಸೊಪ್ಪು ಒಣಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ಇಂಥವೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಈಗ ಸ್ವಲ್ಪ ಕಡಲೆ ಬೀಜ ಎಲ್ಲ ಫ್ರೈ ಆದಮೇಲೆ ಕಡಲೆ ಉಪ್ಪು ಹಾಕ್ತಾ ಇದ್ದೀನಿ ಪುಟಾಣಿ ಅಂತಾರೆ ಈ ಕಡೆ ಹುಬ್ಬಳ್ಳಿ ಸೈಡು ಸೊ ಸ್ವಲ್ಪ ನಮ್ಮನೆಯಲ್ಲಿ ಪುಟಾಣಿ ತುಂಬ ಇಷ್ಟ ಆಗೋದಿಲ್ಲ ಆದರೂ ಮಕ್ಕಳು ನಾನು ತಿಂತಿರಲ್ಲ ಹಾಗಾಗಿ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಉಪ್ಪುಟಾಣಿ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಯಾವುದು ಕಡಲೆ ಬೀಜ ಎಲ್ಲ ಸ್ವಲ್ಪ ಫ್ರೈ ಆಗಿಲ್ಲ ಅಂತಂದರೆ ತಿನ್ನೋವಾಗ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಎಲ್ಲ ನೋಡಿ ನಿಧಾನಕ್ಕೆ ಸೀದ್ಲೂಬಾರ್ದು ಟೇಸ್ಟ್ ಮತ್ತೆ ಚೇಂಜ್ ಆಗಿಬಿಡುತ್ತೆ ಆ ಕಡೆ ನಾನು ಮುದ್ದೆಗಿಟ್ಟಿದ್ದೀನಿ ನೈಟು ಮುದ್ದೆ ಮಾಡ್ಕೊಂಡು ಅಂತ ಮುದ್ದೆಗಿಟ್ಟಿದ್ದೀನಿ ಇದು ಚೆನ್ನಾಗಿ ಸಿಮ್ಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಿಧಾನಕ್ಕಾಗಿ ಈಗ ಸ್ವಲ್ಪ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಹಾಕ್ಕೋಬೋದು ನಮ್ಮ ಮಕ್ಕಳಂತೂ ಕಾಯ್ತಾ ಇದ್ದಾರೆ ಮಮ್ಮಿ ಯಾವಾಗುತ್ತೆ ಯಾವಾಗುತ್ತೆ ಅಂತ ಈಗ ಸ್ವಲ್ಪ ಅರಿಶಿನ ಖಾರದ ಪುಡಿ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನು ಅಂಗಡಿ ತರಿಸ್ತೀನಿ ಖಾರದ ಪುಡಿ ಯಾಕಂದರೆ ನಾನು ಮಾಡ್ಕೊಳೋದಕ್ಕೆ ಟೈಮ್ ಆಗೋದಿಲ್ಲ ಬೆಂಗಳೂರು ಒಂದೊಂದಿಗೆ ನನ್ನ ಹತ್ರ ಇರುತ್ತೆ ಅನ್ನೋದು ನಾನು ಒಗ್ಗರಣೆಗೆ ಇಲ್ಲಾಂದರೆ ನಾನ್ ವೆಜ್ ಮಸಾಲೆ ಹಾಕೋದಕ್ಕೆ ನಾನು ಮಿಕ್ಸಿಗೆ ಅದನ್ನೇ ಹಾಕ್ತೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪನೇ ಹಾಕ್ತೀನಿ ಇಲ್ಲಿ ಕರೆನ್ಸಿ ಹಾಕ್ತೀನಿ ಸೊ ಹಾಗಾಗಿ ನನಗೆ ಟೈಮ್ ಆಗೋದಿಲ್ಲ ನಮ್ಮಲ್ಲಿ ಬೈಕ್ ಇರ್ತಾರೆ ನೀವು ಅದನ್ನು ಹೋಗ್ತೀವಿ ಆ ಮುಡಿ ಆದರೆ ಏನು ಮಾಡೋದು ಮಕ್ಕಳ ಜೊತೆ ಮತ್ತು ಸ್ಕೂಲಿಗೆ ಹೋಗ್ತೀನಿ ಮಕ್ಕಳಿಗೆ ಇಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ನನಗೆ ಎಲ್ಲ ಟೈಮ್ ಆಗೋದಿಲ್ಲ ಸೊ ಹಾಗಾಗಿ ಆಚಿ ಆಚಿ ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಲ್ ಪುಡಿನೂ ಆಚೆದೇ ತೊಗೊಂಬಿಡ್ತೀನಿ ಸೊ ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅವಲಕ್ಕಿನ ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿರೋ ಅವಲಕ್ಕಿ ಪೇಪರ್ ಅವಲಕ್ಕಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಏನು ಜಾಸ್ತಿ ಕೆಲಸ ಅಂತ ಏನಿಲ್ಲ ಅದರಲ್ಲಿ ಎಲ್ಲ ಒಗ್ಗರಣೆಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು ನೀವು ಖಾರ ಜಾಸ್ತಿ ಬೇಕು ಅಂತಂದರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೇಲೆ ಹಿಂಗೆ ಉಪ್ಪು ಹಾಕ್ಕೋಬೋದು ಖಾರ ಬೇಕಾದ್ರೆ ಖಾರ ಹಾಕ್ಕೋಬೋದು ಸ್ವಲ್ಪ ಎಣ್ಣೆ ಕಮ್ಮಿ ಅನಿಸ್ತು ನಾನು ಮತ್ತೆ ಇನ್ನೊಂದ್ಸರಿ ಸ್ವಲ್ಪ ಎಣ್ಣೆ ಬೆಚ್ಚಿಗೆ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಹಾಕಿ ಮತ್ತೆ ಇನ್ನೊಂದ್ಸರಿ ಅದ್ರ ಮೇಲೆ ಹಾಕು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಎಲ್ಲ ಮಿಕ್ಸ್ ಕೆಳಗಿಂದ ಮೇಲಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡಿದ್ರೆ ಈ ಕಲರ್ ಬಂತು ನೋಡಿ ಇಷ್ಟೇ ಸಾಕು ಅನ್ನಿಸ್ತು ಮತ್ತೆ ಈಗ ಎಲ್ಲ ಒಂದು ಬಾಕ್ಸಿಗೆ ತರಿಸ್ತಾ ಇದ್ದೀನಿ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಮಕ್ಕಳು ನಾನು ಎಲ್ಲ ಹಾಕ್ಕೊಂಡು ತಿಂದು ನಮ್ಮ ಮನೆಯವರು ತಿಂದು ಚೆನ್ನಾಗಿದೆ ಅಂತಂದರು ನೀವು ಸಂಜೆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದರೆ ಎಲ್ಲ ಈ ಥರ ಕಟ್ತಾ ಇದ್ವಿ ಚಿಕ್ಕಾಗಿರುವಾಗ ಈ ಥರ ಪಟ್ಟಣ ಎಲ್ಲ ಕಟ್ಕೊಂಡು ಹಾಕ್ಕೊಂಡು ತಿಂತಾ ಇದ್ವಿ ನಮ್ಮ ಮಕ್ಕಳು ಅದಕ್ಕೆ ಕೇಳ್ತಾ ಇದ್ರು ಸೊ ಅವನಿಗೂ ಹಾಕ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರುಚಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್